ಆ ಗೋವಾ ಎಕ್ಸೈಸ್ ಅವರು ಒಂದು ಒಂದು ಬಸ್ಸನ್ನು ಚೆಕ್ ಮಾಡಲ್ಲ. ಈ ಅಲ್ಲ ಗೋವಾಗೆ ಹೋರೆ ಒಂದು ಎರಡು ಬಾಟ್ಲಿ ಕಂಬತ್ತಾರೆ, ಅದನ್ನು ಇವರು ಈ ಯೂನಿಫಾರ್ಮ್ ಆಗದಿರೋ ಅಂತ ಎಕ್ಸೈಸ್ ಕಳ್ಳರುಗಳು ಕಿತ್ಕೊಂತಾರೆ. ಕಾರವಾರ ಚೆಕ್ ಪೋಸ್ಟ್ ಬಗ್ಗೆ ಪದೇ ಪದೇ ಒಂದಷ್ಟು ಅಕ್ರಮಗಳಾಗ್ತಿವೆ ಅನ್ನೋದು ವರದಿ ಆಗ್ತಿದೆ. ಇತ್ತೀಚೆಗೆ ಬಿಗ್ ಬಾಸ್ಗೆ ಹೋಗಿ ಹೊರಬಂದಿರುವಂಥ ಲಾಯರ್ ಜಗದೀಶ್ ಅವರು ಕೂಡ ಈ ಹಿಂದೆ ಕಾರವಾರ ಚೆಕ್ಪೋಸ್ಟ್ನಲ್ಲಿ ದೌರ್ಜನ್ಯಗಳು ನಡೀತವೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಇನ್ನು ಇತ್ತೀಚೆಗೆ ಡ್ರೈವರ್ ಒಬ್ಬರು ಈ ವಿಡಿಯೋವನ್ನು ಮಾಡಿದ್ದು ಕಾರವಾರ ಚೆಕ್ಪೋಸ್ಟ್ನಲ್ಲಿ ತುಂಬ ಹಿಂಸೆಯನ್ನು ಕೊಡ್ತಾರೆ, ದೌರ್ಜನ್ಯವನ್ನು ಮಾಡ್ತಾರೆ, ಲಂಚಕ್ಕೋಸ್ಕರ ಅಲ್ಲಿನ ಚೆಕ್ಪೋಸ್ಟ್ನಲ್ಲಿ ಬಹಳಷ್ಟು ಡ್ರೈವರ್ಗಳಿಗೆ ಹಿಂಸೆಯನ್ನು ಕೊಡುವಂಥದ್ದು ನಡೆಯುತ್ತಿದೆ ಅನ್ನುವಂಥ ವಿಡಿಯೋವನ್ನು ಮಾಡಿದ್ದಾರೆ. ಈ ಮೂಲಕ ಕಾರವಾರ ಚೆಕ್ಪೋಸ್ಟ್ ಬಗ್ಗೆ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಸದ್ಯ ಬಿಗ್ ಬಾಸ್ಗೆ ಹೋಗಿ ಹೊರಬಂದಿರುವಂಥ ಲಾಯರ್ ಜಗದೀಶ್ ಅವರು ನಿಮ್ಮನ್ನು ಕೋರ್ಟ್ಗೆ ಎಳಿತೀನಿ ಅನ್ನುವ ಮಾತುಗಳನ್ನು ಆಡಿದರು. ನೂರಾರು ಡ್ರೈವರ್ಗಳು ಪ್ರತಿನಿತ್ಯ ಈ ಕಾರವಾರ ಚೆಕ್ಪೋಸ್ಟ್ನಲ್ಲಿ ಅಲ್ಲಿ ಪೊಲೀಸರಿಗೆ ಲಂಚ ಕೊಡಬೇಕಾಗಿ ಬರ್ತಾ ಇದೆ, ಯಾವುದನ್ನು ಕೂಡ ಅದರ ಒಳಗೆ ಮದ್ಯವನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದೀರಾ, ಯಾವುದೇ ಲೋಡ್ನ ಒಳಗೆ ಕೂಡ ಮದ್ಯ ಸಾಗಿಸ್ತಾ ಇದ್ದೀರಾ, ಅದನ್ನು ಪೂರ್ತಿಯಾಗಿ ಚೆಕ್ ಮಾಡಬೇಕು, ಲೋಡನ್ನು ತೆಗೀರಿ ಅಂತ ಡ್ರೈವರ್ಗಳಿಗೆ ಅಲ್ಲಿ ದೌರ್ಜನ್ಯ ಮಾಡ್ತಾರೆ ಅನ್ನುವ ವಿಚಾರ ಹೊರಬಂದ ನಂತರ ಈಗ ಲಾಯರ್ ಜಗದೀಶ್ ಇದರ ಮೇಲೆ ಕ್ರಮ ತಗೋತಾರಾ ಅಂದರೆ ಇದರ ಮೇಲೆ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿ ಇಲ್ಲಿನ ಅಧಿಕಾರಿಗಳನ್ನು ಚೆಕ್ಪೋಸ್ಟ್ನಲ್ಲಿರುವಂಥ ಅಧಿಕಾರಿಗಳನ್ನು ಕಿತ್ತೊಗೆಯುವಂಥ ಕೆಲಸವನ್ನು ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಸರ್ ಎಲ್ರಿಗೂ ನಮಸ್ಕಾರ, ನಮ್ಮ ಹೆಸರು ಕುಮಾರ್ ಅಂತೇಳಿ. ಇವತ್ತಿನ ತಾರೀಕು 15/10/24 ಸಂಜೆ 8-8 ಟೈಮ್ ಅಣ್ಣ. ಗೋವಾದಿಂದ ನಾನು ಕೇರಳ ಹೋಗ್ತಾ ಇದ್ದೆ ಕಾರವಾರ ರೂಟಲ್ಲಿ. ಗೋವಾ ಬಾರ್ಡರ್ ದಾಟಿ ಕಾರವಾರಕ್ಕೆ ಬರ್ತೀವಲ್ಲ, ಅಲ್ಲಿ ಒಂದು ಚೆಕ್ ಪೋಸ್ಟ್ ಬರುತ್ತೆ, ಎಕ್ಸೆಸ್ದು ಅಂದರೆ ಡ್ರಿಂಕ್ಸ್ದು ಎಲ್ಲ ಏನೋ ತೊಗೊಂಡೋಗೋದು ಇಡ್ತಾರಲ್ಲ, ಆ ಚೆಕ್ ಪೋಸ್ಟ್ ಬರುತ್ತೆ. ಆ ಚೆಕ್ ಪೋಸ್ಟಲ್ಲಿ ನನ್ನ ಗಾಡಿನ ತಡೆದ್ರು. ನಾನೇನು ಮಾಡಿದೆ, ಗಾಡಿ ನಿಲ್ಲಿಸ್ಬಿಟ್ಟು ಬಿಲ್ಲೆಲ್ಲ ತೊಗೊಂಡೋಗಿ ಕೊಟ್ಟೆ. ಏನಿದೆ ಐಟಮು ಅಂದರು, ಐಟಮ್ ಇದೆ ಇಂಥದ್ದು ಸರ್ ವಾಟರ್ ಫಿಲ್ಟ್ರು ಅಂತ ಹೇಳಿದೆ. ಎಲ್ಲ ಬಿಚ್ಚು ತೋರಿಸ್ಬೇಕಪ್ಪ, ಒಳಗಡೆ ಎಣ್ಣೆಗಣಿ ಇರ್ತವೆ ತೋರಿಸ್ಬೇಕು ಬಿಚ್ಚಿ ಅಂದರು. ನಾನು ಬಿಚ್ಚಂದು ತೋರ್ಸೋಕ್ಕಾಗಲ್ಲ ಸರ್, ನನ್ನ ಕೈಲಿ ಮೊದಲೇ ಟೈರ್ಡ್ ಆಗಿದೆ, ಅಗ್ಗಕ್ಕದಕ್ಕೆ ತುಂಬ ಕಷ್ಟಪಟ್ಟು ಹಾಕಿದ್ದೀನಿ, ಬೇಕಾದ್ರೆ ನಿಮ್ಮವ್ರ ಇರಬೇಕು ಕರೆಸಿ, ನೀವೇ ಬಿಚ್ಚು ನೋಡ್ಕೋಬೇಕು, ನನ್ನ ಕೈ ಬಿಚ್ಚಕ್ಕಾಗಲ್ಲ ಅಂದೆ. ಅಷ್ಟೇ ಹೇಳಿದ್ದು, ಇಲ್ಲ ನೀವು ಬಿಚ್ಚು ತೋರಿಸ್ಲೇಬೇಕು ಅಂದರೆ ನನ್ನ ಕೈ ಬಿಚ್ಚಕ್ಕಾಗಲ್ಲ, ನೀವೇ ಬಿಚ್ಚಿಕೊಳ್ಳಿ ಅಂದೆ. ಅಷ್ಟು ಹೇಳಿದ್ದಕ್ಕೇನೆ ಹಿಡ್ಕೊಂಡು ಬಂದು ಕೆಪಾಲ್ಕೆಲ್ಲ ಹೊಡೆದು ಹಣೆ ಗಿಣೆ ಮಖ ಎಲ್ಲ ಊದ್ಕೊಳಂಗೆ ಹೊಡೆದ್ರು. ಕಿವಿ ಒಂಚೂರು ಕೇಳಿಸ್ತಿಲ್ಲ, ಕಿವಿ ಮೇಕೆಲ್ಲ ಹೊಡೆದಿದ್ದಾರೆ. ಒಳಗೆಲ್ಲ ಕರ್ಕೊಂಡೋಗಿ ರೂಮೊಳಗೆಲ್ಲ ಕರ್ಕೊಂಡೋಗೆಲ್ಲ ಹೊಡೆದು ಬಡ್ದು ಸಿಕ್ಕಾಪಟ್ಟೆ ರೋದನೆ ಕೊಟ್ಟು ತುಂಬ ಹೊಡೆದ್ರು. ನನಗೆ ಮೊಬೈಲ್ನ ಕಿತ್ತಿಟ್ಕೊಂಡಿದ್ರು, ಬಿಲ್ಲು ಗಾಡಿ ಕೀ ಎಲ್ಲ ಕಿತ್ತಿಟ್ಕೊಂಡು 1 hour ಆದಮೇಲೆ ಕೊಟ್ಟಿದ್ದಾರೆ. ಆಮೇಲೆ ಕೊನೆಗೆ ತಪ್ಪಾಯ್ತು ಅಂತ ಸಾರಿ ಕೇಳು ಅಂತೇಳಿ ಕಾಲು ಕಟ್ಟಿಸಿ ಅವ್ರದ್ದ ಕಾಲು ಕಟ್ಟಿ ಕಾಲು ಕಟ್ಟಿದ ಮೇಲೆ ಬಿಟ್ಟಿದ್ದಾರೆ ನನ್ನನ್ನು. ಇಷ್ಟೆಲ್ಲ ರೋದನೆ ಕೊಟ್ಟು ನಮಗೆ ತುಂಬಾ ಕಷ್ಟ ಕೊಟ್ಟರು. ದಯವಿಟ್ಟು ಇರ್ಕೊಳ್ಳೋದು ಬರಬೇಕಾದ್ರೆ ಡ್ರೈವರ್ಗಳು ಸ್ವಲ್ಪ ಹುಷಾರಾಗಿ ಬನ್ನಿ ದಯವಿಟ್ಟು. ಈ ಥರ ನನಗೆ ಯಾವತ್ತೂ ಅನುಭವ ಆಗಿರಲ್ಲ, ಅಂಥ ಕಷ್ಟ ಕೊಟ್ಟರು ಮಾತ್ರ ಎಲ್ಲ ಸೇರಿಕೊಂಡಲ್ಲಿ. ದಯವಿಟ್ಟು ಯಾರಾದರೂ ಸಂಬಂಧಪಟ್ಟವರು ಇವ್ರ ಬಗ್ಗೆ ಒಂಚೂರು ಗಮನ ಹರಿಸಿ, ದಯವಿಟ್ಟು ತುಂಬ ದೌರ್ಜನ್ಯ ಮಾಡ್ತಿದ್ದಾರೆ ಬಾರ್ಡ್ರಲ್ಲಿ, ಇದನ್ನು ದಯವಿಟ್ಟು ತಡೀರಿ. ನಮ್ಮಂಥ ಡ್ರೈವರ್ಗಳಿಗೆ ಭಾರಿ ಕಷ್ಟ ಕೊಡ್ತಿದ್ದಾರೆ ಬಾರ್ಡ್ರ್ಗಳಲ್ಲಿ. ಅವ್ರಿಗೇನಾದರೂ ಕೈಗೇನಾರ 100-200 ದುಡ್ಡು ಕೊಟ್ಟರೆ ಮಾತ್ರ ಬಿಟ್ಟು ಕಳಿಸ್ತಾರೆ. ನಾನೇನು ತೊಗೊಂಡು ಹೋಗ್ತಾ ಇರಲ್ಲ, ನಾನು ಎಣ್ಣೆ ತೊಗೊಂಡು ಬರ್ತಾ ಇರಲ್ಲ, ನನ್ನ ಜೀವನದಲ್ಲಿ ಎಣ್ಣೆನೇ ಕುಡ್ದಿಲ್ಲ ನಾನು, ನಾನು ಎಣ್ಣೆ ತಗೋ ಬಂದಿಲ್ಲ. ಹಂಗಾಗಿ ನಾನು ಧೈರ್ಯವಾಗಿ ಮಾತಾಡಿದೆ, ನಾನು ಮಾತಾಡಿದ್ದಕ್ಕೆ ನನಗೆ ಇವತ್ತು ಈ ಥರ ಶಿಕ್ಷೆಗಳು ಕೊಟ್ಟಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಯಾರಾದರೂ ಒಂದು ಚೂರು ಆಕ್ಷನ್ ತೊಗೊಳ್ಳಿ ಇವ್ರ ಮೇಲೆ. ಯಾವುದು ಕಾರವಾರ ಬಾರ್ಡ್ರಲ್ಲಿ ಆಗಿರೋದು ಕತೆ ಇದು, ದಯವಿಟ್ಟು ನೋಡಿ.